ಪ್ರಧಾನಿ ನರೇಂದ್ರ ಮೋದಿ ಪೆಟ್ರೋಲ್ ಡೀಸೆಲ್ ರೇಟ್ ಮಾಡಿದಾಗ ಎಲ್ಲರೂ ಸುಮ್ಮನಿದ್ರಿ, ಆದರೆ ನಾನೇನೋ ರೈತರಿಗೆ ಒಳ್ಳೇದು ಮಾಡೋಣ ಅಂತ ಹೊರಟಾಗ ನನ್ನ ಮೇಲೆ ಈ ರೀತಿ ಆಕ್ರೋಶ ತೋರಿಸೋದು ಸರಿನಾ? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ? ಅವರ ಮಧ್ಯೆನೇ ಹೋಗಿ ನಾನು ಅವರ ಸಮಸ್ಯೆಯನ್ನು ಕೇಳ್ತೀನಿ, ನಾನೇನು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ನಾನು ಅನ್ಯಾಯ ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ? ಅವರ ಮಧ್ಯೆ ಹೋಗಿ ಅವರ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ. ನಾನು ರಾಜ್ಯದ ಸಿ ಎಂ, ಎಲ್ಲ ಜಿಲ್ಲೆಗಳೂ ಕೂಡ ನನ್ನ ಜಿಲ್ಲೆಯೇ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಿ ಎಂ ಕುಮಾರಸ್ವಾಮಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಸ್ವಲ್ಪ ವ್ಯಾಪಕ ಆಕ್ರೋಶಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಮಾತನಾಡಿದ್ದಾರೆ. ಬೆಟ್ಟ ಗುಡ್ಡಗಳಿಂದ ಅನವಿತ್ರವಾದಂತಹ ಸ್ಥಳವಾಗಿದೆ ಕಾವೇರಿ ಮತ್ತು ಎಮ್ಮೆಮ್ಮಾಡು. ಎರಡೂ ಜಾಗದಲ್ಲಿ ಕಾವೇರಿ ತಾಯಿಯ ದೇವಸ್ಥಾನ, ಎಮ್ಮೆಮ್ಮಾಡು ಶೂಫಿ ಶೇಹ್ ದರ್ಗಾ ಶರೀಫ್, ಇದೆರಡು ಪುಣ್ಯವಾದಂತ ಒಂದು ಸ್ಥಳವಾಗಿದೆ. ಅದರ ಮಧ್ಯದಿಂದ ಬರುವಂತಹ ಕಾವೇರಿ ನೀರು, ಮಳೆ ಜಾಸ್ತಿ ಆದರೆ ನಮಗೆ ಖುಷಿ, ಆದರೆ ಮಳೆ ಕಾರಣದಿಂದ ಎಷ್ಟೋ ಬೆಳೆಗಳು ನಾಶವಾಗುತ್ತಿದೆ. ಕೊಡಗಿನ ಕಾಫಿ ಬೇರೆ, ಒಳ್ಳೆಮೆಣಸು ಬೇರೆ, ಅಡಿಕೆ ಬೇರೆ, ಇವೆಲ್ಲ ಆಗಿ ಕೊಳರೋಗ ಬಂದು ನಾಶವಾಗುತ್ತಿದೆ. ಈ ಮಳೆ ಜಾಸ್ತಿ ಆದರೆ ಇದರ ಲಾಭ ಪಡೆಯೋದು ಮೈಸೂರು, ಮಂಡ್ಯ, ಕೆ ಆರ್ ನಗರ, ಕರ್ನಾಟಕ ಅರ್ಧ ಭಾಗ ಅಲ್ಲದೆ ಮದ್ರಾಸ್ನವರು ಸಹ ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಸ್ವಾಮಿ, ನಮ್ಮ ಇಷ್ಟೆಲ್ಲ ಬೆಳೆಗಳು ಹಾನಿಯಾಯಿತು, ಅದಕ್ಕೆ ನೀವು ಕೊಡುವ ಪರಿಹಾರ ನಮ್ಮ ಮುಖ್ಯಮಂತ್ರಿಯವರೇ ಮೊದಲು ಕೊಡಬೇಕಾಗಿದ್ದು ಕೊಡಗಿಗೆ. ಕೊಡಗನ್ನೊಂದು ತಂದೆ ತಾಯಿಲ್ಲದಂತ ಅನಾಥ ಮಕ್ಕಳನ್ನಾಗಿ ಬಿಟ್ಟಿದ್ದೀರಲ್ಲ ಸ್ವಾಮಿ, ನೀವು ಕರ್ನಾಟಕ ಅರ್ಧ ಭಾಗಕ್ಕೆ ಏನು ಅನುದಾನ ಕೊಟ್ಟರು ನಮಗೆ ಏನು ವ್ಯಸರಿಲ್ಲ, ಆದರೆ ಎದೆ ಹಾಲು ಕೊಟ್ಟಂತ ತಾಯಿಯನ್ನು ಯಾವಾಗಲೂ ಮರೆಯಬಾರದು ಸ್ವಾಮಿ, ಯಾವಾಗಲೂ ಮರೆಯಬಾರದು. ಕೊಡಗು ಜಿಲ್ಲೆಯಿಂದ ಬರುವಂತ ಈ ಕಾವೇರಿ ನದಿ ಎಲ್ಲಾ ಜಾಗಕ್ಕೆ ಹೋಗಿ ಸೇರಿ ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಮಾತ್ರ ಕೊಡಗಿನಲ್ಲಿ ಮಳೆ ಕಾರಣದಿಂದ ಎಷ್ಟೋ ನಷ್ಟಗಳು ಉಂಟಾಗುತ್ತದೆ. ಈ ಮಳೆ ಕಾರಣದಿಂದ ಬೆಟ್ಟ ಗುಡ್ಡಗಳಿಂದ ಆನೆಗಳು ಮತ್ತು ಕಾಡು ಕೋಣಗಳು ಇಳಿದು ಬಂದು ತೋಟಕ್ಕೆ ನುಗ್ಗಿ ತೋಟಗಳನ್ನೆಲ್ಲ ನಾಶ ಮಾಡುತ್ತಿದೆ. ಕುಟ್ಟ, ಬಿರ್ನಾಣಿ, ಬಾಳೆಹೇರೆ, ಪೊನ್ನಂಪೇಟೆ, ಕೊಡ್ಲಿಪೇಟೆ ಇತರ ಊರಿನಲ್ಲೆಲ್ಲ ಆನೆಗಳು ತೋಟಕ್ಕೆ ನುಗ್ಗಿ ತೋಟದಿಂದ ಹೊರ ಹೋಗುವುದಿಲ್ಲ. ಕೂಲಿ ಕೆಲಸಗಾರರಿಗೆ ತೋಟಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ, ಯಾಕೆ ಅಲ್ಲಿ ದೊಡ್ಡ ಆನೆ ಇದೆ ಎಂಬ ಭಯದಲ್ಲಿ ಕೂಲಿ ಕೆಲಸಗಾರರಿಗೆ ತೋಟಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಅದೂ ಅಲ್ಲದೆ ನಮ್ಮ ಈ ಕೊಡಗಿನಿಂದ ಕೇರಳಕ್ಕೆ ಹೋಗುವ ಮಾರ್ಕೂಟ ರಸ್ತೆಗಳಲ್ಲಿ ಪವಿತ್ರವಾದಂತಹ ಸ್ಥಳವಾಗಿದೆ ಕಾವೇರಿ ಮತ್ತು ಎಮ್ಮೆಮ್ಮಾಡು. ಕಡಕ್ಕಾಗಿ ಹೇಳ್ತಾ ಇದ್ದೇನೆ, ಪರವಾಗಿಲ್ಲ, ತೊಂದರೆ ಇಲ್ಲ. ನೀವೇನಾದ್ರೂ ಮಾಡಿ, ಇವತ್ತು ನೋಡಿ, ಕೊಡಗಿಂದ ಒಬ್ಬ ಹುಡುಗಂತ ಏನೋ ವಿಡಿಯೋ ಮಾಡಿ ವೈರಲ್ ಮಾಡ್ತಾರೆ. ಇವತ್ತು ನಾನು ಅದನ್ನು ಗಮನಿಸಿದ್ದೇನೆ. ಕೊಡಗು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆಯಾಗಿ ಇವತ್ತೆಲ್ಲ ಸರ್ವನಾಶ ಆಗ್ತಾ ಇದ್ದೇವೆ. ಕೊಡಗು ಜಿಲ್ಲೆಯಲ್ಲಿ ರಸ್ತೆಗಳಿಲ್ಲ, ಮನೆಗಳು ಬೀಳ್ತಾ ಇದೆ. ಕೊಡಗು ಬಗ್ಗೆ ಈ ಸರ್ಕಾರಕ್ಕೆ, ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿ ಕನಿಕರವೇ ಇಲ್ಲ. ಮೊನ್ನೆ ತಾನೇ ವಿಧಾನಸಭೆಯಲ್ಲಿ ಭೂಪೈನರ್ಗೆ ಹೇಳಿದ್ದೇನೆ, ವಿರಾಜಪೇಟೆ ಶಾಸಕರಿಗೆ, ಎರಡು ದಿನ ಬಂದು ಕೊಡಗಿನಲ್ಲೇ ಕೂತ್ಕೋತೀನಿ, ನಾನೇ ಕೂತು ಬಂದು ಕೂತ್ಕೋತೀನಿ, ನಿಮ್ಮ ಕಷ್ಟಗಳೇನಿದೆ. ಹಾಗಿದ್ರೆ 70 ವರ್ಷದ ಸಮಸ್ಯೆ ಈ 2 ತಿಂಗಳಲ್ಲಿ ಪ್ರಾರಂಭ ಆಗಿರೋದ? ತಾಯಿಯನ್ನು ಯಾವಾಗಲೂ ಪವಿತ್ರವಾದಂತಹ ಸ್ಥಳವಾಗಿದೆ ಕಾವೇರಿ ಮತ್ತು ಎಮ್ಮೆಮ್ಮಾಡು. ಎರಡೂ ಜಾಗದಲ್ಲಿ ಕಾವೇರಿ ತಾಯಿಯ ದೇವಸ್ಥಾನ, ಎಮ್ಮೆಮ್ಮಾಡು ಶೂಫಿ ಶೇಹ್ ದರ್ಗಾ ಶರೀಫ್, ಇದೆರಡು ಪುಣ್ಯವಾದಂತ ಒಂದು ಸ್ಥಳವಾಗಿದೆ. ಅದರ ಮಧ್ಯದಿಂದ ಬರುವಂತಹ ಕಾವೇರಿ ನೀರು, ಮಳೆ ಜಾಸ್ತಿ ಆದರೆ ನಮಗೆ ಖುಷಿ, ಆದರೆ ಮಳೆ ಕಾರಣದಿಂದ ಎಷ್ಟೋ ಬೆಳೆಗಳು ನಾಶವಾಗುತ್ತಿದೆ. ಕೊಡಗಿನ ಕಾಫಿ ಬೇರೆ, ಒಳ್ಳೆಮೆಣಸು ಬೇರೆ, ಅಡಿಕೆ ಬೇರೆ, ಇವೆಲ್ಲ ಆಗಿ ಕೊಳರೋಗ ಬಂದು ನಾಶವಾಗುತ್ತಿದೆ. ಈ ಮಳೆ ಜಾಸ್ತಿ ಆದರೆ ಇದರ ಲಾಭ ಪಡೆಯೋದು ಮೈಸೂರು, ಮಂಡ್ಯ, ಕೆ ಆರ್ ನಗರ, ಕರ್ನಾಟಕ ಅರ್ಧ ಭಾಗ ಅಲ್ಲದೆ ಮದ್ರಾಸ್ನವರು ಸಹ ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಸ್ವಾಮಿ, ನಮ್ಮ ಇಷ್ಟೆಲ್ಲ ಬೆಳೆಗಳು ಹಾನಿಯಾಯಿತು, ಅದಕ್ಕೆ ನೀವು ಕೊಡುವ ಪರಿಹಾರ ನಮ್ಮ ಮುಖ್ಯಮಂತ್ರಿಯವರೇ ಮೊದಲು ಕೊಡಬೇಕಾಗಿದ್ದು ಕೊಡಗಿಗೆ. ಕೊಡಗನ್ನೊಂದು ತಂದೆ ತಾಯಿಲ್ಲದಂತ ಅನಾಥ ಮಕ್ಕಳನ್ನಾಗಿ ಬಿಟ್ಟಿದ್ದೀರಲ್ಲ ಸ್ವಾಮಿ, ನೀವು ಕರ್ನಾಟಕ ಅರ್ಧ ಭಾಗಕ್ಕೆ ಏನು ಅನುದಾನ ಕೊಟ್ಟರು ನಮಗೆ ಏನು ವ್ಯಸರಿಲ್ಲ, ಆದರೆ ಎದೆ ಹಾಲು ಕೊಟ್ಟಂತ ತಾಯಿಯನ್ನು ಯಾವಾಗಲೂ ಮರೆಯಬಾರದು ಸ್ವಾಮಿ, ಯಾವಾಗಲೂ ಮರೆಯಬಾರದು. ಕೊಡಗು ಜಿಲ್ಲೆಯಿಂದ ಬರುವಂತ ಈ ಕಾವೇರಿ ನದಿ ಎಲ್ಲಾ ಜಾಗಕ್ಕೆ ಹೋಗಿ ಸೇರಿ ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಮಾತ್ರ ಕೊಡಗಿನಲ್ಲಿ ಮಳೆ ಕಾರಣದಿಂದ ಎಷ್ಟೋ ನಷ್ಟಗಳು ಉಂಟಾಗುತ್ತದೆ. ಈ ಮಳೆ ಕಾರಣದಿಂದ ನೀವೇನಾದ್ರೂ ಮಳಿ ಹೊತ್ತು ನೋಡಿ, ನಮ್ಮ ಮಾಧ್ಯಮದ ಮಿತ್ರರಿಗೆ ಬಹಳ ಖಡಕ್ಕಾಗೇ ಹೇಳ್ತಾ ಇದ್ದೇನೆ, ಪರವಾಗಿಲ್ಲ, ತೊಂದರೆ ಇಲ್ಲ. ನೀವೇನಾದ್ರೂ ಮಳಿ ಹೊತ್ತು ನೋಡಿ, ಕೊಡಗಿಂದ ಒಬ್ಬ ಹುಡುಗಂತ ಏನೋ ವಿಡಿಯೋ ಮಾಡಿ ವೈರಲ್ ಮಾಡ್ತಾರೆ. ಇವತ್ತು ನಾನು ಅದನ್ನು ಗಮನಿಸಿದ್ದೇನೆ. ಕೊಡಗು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆಯಾಗಿ ಇವತ್ತೆಲ್ಲ ಸರ್ವನಾಶ ಆಗ್ತಾ ಇದ್ದೇವೆ. ಕೊಡಗು ಜಿಲ್ಲೆಯಲ್ಲಿ ರಸ್ತೆಗಳಿಲ್ಲ, ಮನೆಗಳು ಬೀಳ್ತಾ ಇದೆ. ಕೊಡಗು ಬಗ್ಗೆ ಈ ಸರ್ಕಾರಕ್ಕೆ, ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿ ಕನಿಕರವೇ ಇಲ್ಲ. ಮೊನ್ನೆ ತಾನೇ ವಿಧಾನಸಭೆಯಲ್ಲಿ ಭೂಪೈನರ್ಗೆ ಹೇಳಿದ್ದೇನೆ, ವಿರಾಜಪೇಟೆ ಶಾಸಕರಿಗೆ,
ಎರಡು ದಿನ ಬಂದು ಕೊಡಗಿನಲ್ಲೇ ಕೂತ್ಕೋತೀನಿ, ನಾನೇ ಕೂತ್ ಬಂದು ಕೂತ್ಕೋತೀನಿ, ನಿಮ್ ಕಷ್ಟಗಳೇನಿದೆ?